ಮಾಜಿ ಮುಜರಾಯಿ ಸಚಿವರಾದಂತಹ ಕೃಷ್ಣ ಶೆಟ್ಟರಿಗೆ ದೇವರು ಇನ್ನೂ ಶಕ್ತಿ ಹೆಚ್ಚಾಗಿ ಕೊಡ್ಲಿ. ಇನ್ನೂ ತಾಯಂದಿರಿಗೆ ಕೊಡುವ ವಸ್ತ್ರ, ಅಣ್ಣ ತಮ್ಮಂದಿರಿಗೆ ಕೊಡುವಂತಹ ಈ ಒಂದು ವಿಶೇಷತೆ ಮಾನ್ಯತೆ ಹೆಚ್ಚಾಗ್ಲಿ ಅಂತ ಹೇಳ್ತಾ, ಹಾಗೆ ಆಗ್ಲೇ ನನಗೊಂದು ಜವಾಬ್ದಾರಿ ಕೊಟ್ಟರು, ನೀವೇನಾದ್ರೂ ಹೇಳಿದ್ರೆ ಅದು ನಾನು ಮಾಡ್ತೀನಿ ಅಂತ. ಅತಿ ಶೀಘ್ರವಾಗಿ ಈ ಭಾಗದಲ್ಲಿ ಎಷ್ಟು ಡೈವರ್ಸ್ ಆಗ್ತಾ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ನಾನು ಹೇಳೋದು ಒಂದೇ, ಡೈವರ್ಸ್ ಅಂತಕ್ಕಂಥದ್ದನ್ನು ನಮ್ಮ ರಾಜ್ಯದಿಂದ ನಮ್ಮ ದೇಶದಿಂದ ಕಿತ್ತೊಗೆಯಬೇಕು. ಒಂದು ಸರ್ತಿ ಸಾಮೂಹಿಕವಾಗಿ ನಾವೆಲ್ಲರ ಮುಂದೆ ತಾಳಿ ಕಟ್ಟಿ ನನ್ನ ಹೆಂಡತಿ ಅಥವಾ ನನ್ನ ಮನೆ ನನ್ನ ಪರಿವಾರ ಅಂತ ನಾವು ಅಂದುಕೊಂಡಿದ್ದಾದ ನಂತರ ಯಾವುದೇ ಕಾರಣಕ್ಕೂ ಸಹಿತ ನಾವು ಇನ್ನೊಬ್ಬರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ದಿರ ಇಂಥ ಮನಸ್ಥಿತಿಗೆ ಮುಂದಾಗೋದಾದ್ರೆ ಅದು ಮಹಾಪರಾಧ ಅನ್ಸುತ್ತೆ, ಅದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ. ಅದಕ್ಕಾಗಿ ಡೈವರ್ಸ್ ಅಂತಕ್ಕಂಥದ್ದು ದೂರ ಆಗಬೇಕಾದ್ರೆ ದಾಂಪತ್ಯದಲ್ಲಿ ಸದಾಕಾಲ ಹಸನ್ಮುಖಿ ಆಗಿರಬೇಕು. ಆ ದಂಪತಿ ಪೂಜೆ ಅಂತಕ್ಕಂಥದ್ದು ಇವತ್ತು ಹೆಣ್ಣು ಮಕ್ಕಳ ಒಂದು ಅನುಷ್ಠಾನಗಳ ಬಗ್ಗೆನೇ ನಾನು ಚಿಂತನೆ ಮಾಡ್ತಾ ಇದ್ದೆ. ಇನ್ನು ಮುಂದೆ ದಂಪತಿಗಳನ್ನ ಏಕಕಾಲದಲ್ಲಿ ಕೂಡಿಸಿ ಶಿವ ಪಾರ್ವತಿ ಇರೋ ಲಕ್ಷ್ಮೀನಾರಾಯಣರ ತರ ಅವ್ರದ್ದೊಂದು ಅನುಷ್ಠಾನ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ. ಹಾಗೆ ಅತಿ ಶೀಘ್ರದಲ್ಲೇ ಶೆಟ್ಟರು ಗಮನಿಸಬೇಕು ಇದನ್ನ, ಅತಿ ಶೀಘ್ರದಲ್ಲಿ ನಮ್ಮ ಮಾಲೂರಿನಲ್ಲಿ ಇರ್ತಕ್ಕಂಥ 55-60 ವರ್ಷ ದಾಟಿರ್ತಕ್ಕಂಥ ಅವರಿಗೆ ಒಂದು ಶ್ರೇಷ್ಠಪೂರ್ತಿ ಶಾಂತಿ ಅಂತಕ್ಕಂಥದ್ದಾಗಬೇಕು. ಆ ದಂಪತಿಗಳನ್ನ ನೀವು ಗುರುತಿಸಿ ಒಂದು ಒಳ್ಳೆ ವೇದಿಕೆ ಮಾಡಿ, ನಾನು ಬರ್ತೀನಿ. ಆ ದಂಪತಿಗಳಿಗೆ ಪುನಃ ಒಂದು ವಿವಾಹವಾಗುವಂತ ಆ ಒಂದು ಶ್ರೇಷ್ಠಪೂರ್ತಿ ಶಾಂತಿ ಆಗುವಂತ ಕಾಯಕವನ್ನ ನೀವು ಮಾಡಿದ್ರೆ ನಿಮ್ ಜೊತೆ ನಾನು ಬರ್ತೇನೆ ಈ ಕಾರ್ಯಕ್ರಮಕ್ಕೆ. ಒಳ್ಳೇದಾಗ್ಲಿ, ಅತಿ ಶೀಘ್ರವಾಗಿ ನಡೀಲಿ, ಒಳ್ಳೇದಾಗ್ಲಿ. ಅದಕ್ಕೆ ಮುಹೂರ್ತ ಬೇಕು, ಜೊತೆಗೆ 60 ದಾಟಿರ್ತಕ್ಕಂಥವರೇ ಬೇಕು. ಆಯ್ಕೆ ಮಾಡಿ, ಒಳ್ಳೇದಾಗ್ಲಿ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಸುರಧೇನುವಾನಂದ ಗುರುಗಳಂತೆ.